ನಮಸ್ಕಾರ ಸ್ನೇಹಿತರೆ, ಇವಾಗ ನಾನು ಸದಾಶಿವ ನಗರ್ ಸ್ಟೇಷನ್ ಅಲ್ಲಿ ಇದ್ದೀನಿ. ನರೇಂದ್ರ ಮೋದಿ ಅವರು, ಮಾನ್ಯ ಪ್ರಧಾನಮಂತ್ರಿಗಳು, ಮಾನ್ಯ ನರೇಂದ್ರ ಮೋದಿಗಳು, ಪ್ರಧಾನಮಂತ್ರಿಗಳು ಬೆಂಗಳೂರಿಗೆ ಬಂದಿದ್ರು. ನಾವು ಅವರಿಗೆ ಚಂಬನ್ನ ತೋರಿಸಕ್ ಹೋದ್ರೆ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದು ಪೊಲೀಸರ ಹತ್ರ ಕೂರಿಸಿದ್ದಾರೆ. ಚಂಬು ತೋರಿಸೋದು ಏನು ಆರೋಪನ? ಆಶಿಕೌಡ್ರೆ ಹೇಳಿ, ಚಂಪು ತೋರಿಸೋದು ಒಂದು ಆರೋಪನ? ಅವ್ರು ನಮ್ಮ ರಾಜ್ಯಕ್ಕೆ ಚುಂಬ್ ಕೊಟ್ಟವ್ರೆ ಅಂದ್ರೆ ನಾವು ಚುಂಬ್ ತೋರಿಸಿದ್ವಿ. ಏನಪ್ಪ ನಮ್ಮ ರಾಜ್ಯಕ್ಕೆ ಚುಂಬ್ ಕೊಟ್ಟಿದ್ದೀರಲ್ಲ ಅಂತ ನಮ್ಮ ಅಧ್ಯಕ್ಷರು ನಾವು ಎಲ್ಲ ಹೋಗಿ ತೋರಿಸಿದ್ವಿ. ಅದೇನ್ ತಪ್ಪ? ಅವರು ನಮಗ್ ಚಂಬ್ ಕೊಡ್ಬೋದು, ನಾವು ಅವರನ್ನ ಪ್ರಶ್ನೆ ಮಾಡಕ್ಕಾಗಲ್ಲ. ಇದು ಪ್ರಜಾಪ್ರಭುತ್ವನ? ಒಂದು ನಮಗೆ ಹೇಳಿದ್ರು 2 ಕೋಟಿ ಕೆಲಸ ಕೊಟ್ರು, ಚಂಬ್ ಕೊಟ್ರು. 15 ಲಕ್ಷ ಕೊಡ್ತೀನಿ ಅಂದ್ರು, ಚಂಬ್ ಕೊಟ್ರು. ರೈತರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದ್ರು, ಚಂಬ್ ಕೊಟ್ರು. ಈ ಚಂಬ್ ಕೊಡುವಂತ ನರೇಂದ್ರ ಮೋದಿ ಅವ್ರಿಗೆ ಚಂಬು ತೋರಿಸೋದು ತಪ್ಪ? ನೀವ್ ಹೇಳ್ರಿ. ನಮ್ ರಾಜ್ಯಕ್ಕೆ ಬರ್ಬೇಕಾಗಿರೋ ದುಡ್ಡೇ ಕೊಟ್ಟಿಲ್ಲಲ್ಲ ಅಧ್ಯಕ್ಷೆ. ಅದು ನಮ್ ರಾಜ್ಯಕ್ಕೆ ಮೋಸ ಮಾಡೋರೆ ಇಲ್ಲಿ ಬಂದ್ಬಿಟ್ಟು ಸುಳ್ಳು ಇವ್ರು ಆಶ್ವಾಸನೆ ಕೊಟ್ಬಿಟ್ಟು ಓಟ್ ಕೇಳ್ತಾರೆ. ಸೊ ಈ ರಾಜ್ಯಕ್ಕೆ ಅವ್ರು ಚಂಬ್ ಕೊಟ್ಟಿರೋದ್ರೆ ನಾವು ಚಂಬ್ ತೋರಿಸಿದೀವಿ. ನೀವು ಬರೀ ಚಂಬ್ ಕೊಡೋ ಗಿರಾಕಿಗಳು ಅಂತ. ಈ ಚಂಬ್ ತೋರಿಸಿದ್ರೆ ನಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಎಷ್ಟು ಭಯ ನರೇಂದ್ರ ಮೋದಿ ಅವ್ರಿಗೆ! ಇವ್ರಂತ ಒಂದು ಭಯ ಇರುವಂತ ವ್ಯಕ್ತಿ ನನ್ನ ಲೈಫಲ್ಲೇ ನೋಡಿಲ್ಲ. ಅವ್ರು ಹೋಗ್ತಾರೆ ಅಂದ್ರೆ ರೋಡ್ ಅಲ್ಲಿ ನಮ್ಮನ್ನ ಹಿಡ್ಕೊಂಡ್ ಬಂದ್ರು. ನಾವು ಚಂಬ್ ತೋರಿಸೋದು ಒಂದ್ ತಪ್ಪ? ಅವ್ರು ನಮ್ ಕೊಟ್ಟಿರೋ ಚಂಬ್ ಬಗ್ಗೆ ನಾವೇನ್ ಹೇಳ್ಬೇಕು? ಅರೆಸ್ಟ್ ಮಾಡಿ ಕೇಸ್ ಮಾಡ್ತೀರಾ? ಮಾಡಿ, ನನಗೇನ್ ಭಯ ಇಲ್ಲ. ಎಷ್ಟು FIR ಬೇಕಾದ್ರೂ ಮಾಡಿ, ಎಷ್ಟು ಕೇಸ್ ಬೇಕಾದ್ರೂ ಹಾಕಿ, ಅದನ್ನ ಹಾಕ್ಸ್ಕೊಳ್ಳೋ ಧೈರ್ಯ ನನ್ನಂತ ಸಾವಿರಾರು ಜನ ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ. ಆದ್ರೆ ಈ BJP ದುಡಾಲಿದ ರಾಂಗ್ಫುಲ್ ಡೂಯಿಂಗ್ಸ್ ಅದನ್ನ ಜನರ ಮುಂದೆ ತಗೊಂಡ್ಬಂದು ಇಡೋದು ನನ್ನ ಕರ್ತವ್ಯ. ಅದನ್ನ ನಾವು ಮಾಡ್ತಾ ಇದೀವಿ. ನಮ್ಮ ಕರ್ನಾಟಕದ ಜನಕ್ಕೆ ಇವರು ಚಂಬ್ ಕೊಟ್ರೆ ಅವ್ರಿಗೆ ನಾವು ಚಂಬ್ ತೋರಿಸ್ತೀವಿ. ಇನ್ನು ಮುಂದೆ ಕರ್ನಾಟಕಕ್ಕೆ ಯಾವಾಗ ಯಾವಾಗ ನರೇಂದ್ರ ಮೋದಿ ಅವರು ಬರ್ತಾರೋ ಆವಾಗ ಆವಾಗ ನಮ್ಮ ಕರ್ನಾಟಕದ ಯುವಕರು, ನನ್ನ ಕಾಂಗ್ರೆಸ್ನ ಯುವಕರು ಚಂಬ್ ತೋರಿಸ್ತಾರೆ. ನೀವು ಆದ್ರೆ ಅರೆಸ್ಟ್ ಮಾಡಿ ನಮ್ಮನ್ನ ಡಿಟೈನ್ ಮಾಡಿ ನೀವು ಹಿಡ್ಕೊಂಡು ಕೇಸ್ ಹಾಕಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಕರ್ನಾಟಕದ ಜನತೆಗೆ, ಈ ಕರ್ನಾಟಕದ ಜನರಿಗೆ ನೀವು ಮಾಡೋ ಅನ್ಯಾಯದ ಬಗ್ಗೆ ನಾವು ಜನಕ್ಕೆ ತೋರಿಸ್ತೀವಿ. ನಮ್ಮ ರಾಜ್ಯದಿಂದ ಹೋಗೋ ತೆರಿಗೆ ಹಣದನ್ನ ನಮಗ್ ಕೊಡದೆ ಬೇರೆ ಕಡೆ ಕೊಡೋದು ನ್ಯಾಯನ? ನೀವು ಬೇಕಂದ್ರೆ ಪೊಲೀಸ್ ಅರೆಸ್ಟ್ ಮಾಡಿಸ್ತೀರಾ ಅಂದ್ರೆ ನಾವೇನ್ ಭಯ ಪಡ್ತೀವ? ನೀವು ಆರ್ಮಿನೇ ಕರ್ಕೊಂಡ್ಬಂದು ನಮ್ಮನ್ನ ಅರೆಸ್ಟ್ ಮಾಡಿ ನಾವು ಭಯ ಪಡುವಂತವರೆಲ್ಲ ಏನು? ನಮ್ಮನ್ನೆಲ್ಲ, ನಮ್ಮ ನಾಯಕರುಗಳನ್ನೆಲ್ಲ ನೀವು ED, IT, CBI ಹಾಕಿ ಭಯ ಪಡಿಸೋಂಗೆ ನಮ್ಮ ಕಾರ್ಯಕರ್ತರು ನಮ್ಮನ್ನ ನೀವು ಪೊಲೀಸ್ನ, CRPF ನ, SPG ನ ಇಟ್ಕೊಂಡು ಭಯ ಪಡಿಸಬಹುದು ಅನ್ಕೊಂಡಿದ್ದೀರಾ? ಯಾವುದೇ ಕಾರಣಕ್ಕೂ ನಾವು ಭಯ ಪಡೋದಿಲ್ಲ. ಮಹಾತ್ಮ ಗಾಂಧಿ ಅವರು ಸತ್ಯಾಗ್ರಹ ಮಾಡಿ ಬ್ರಿಟಿಷರನ್ನ ಸೋಲಿಸ್ದಂಗೆ ನಾವು ನಮ್ಮ ಹೋರಾಟದಿಂದ ಈ ಕೋಮವಾದಿ BJPಯನ್ನ ಸೋಲಿಸ್ತೀವಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಯೂತ್ ಕಾಂಗ್ರೆಸ್.